ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಅಂತೂ ಇದೆ, ನಮ್ಮದು ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಬಂದಿಲ್ಲ. ಯಾವಾಗ ಬರುತ್ತೆ, ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಏನು ಕತೆ, ಇನ್ನೂ ಕೂಡ ಮೇಂಟೆನೆನ್ಸ್ ಸಮಸ್ಯೆ ಕೂಡ ಬಂದಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಇನ್ನೂ ಫೀಸ್ ರಿಯಂಬರ್ಸ್ಮೆಂಟ್ ಕೂಡ ಬಂದಿಲ್ಲ. ಇದು ಯಾವಾಗ ಬರುತ್ತೆ, ಏನು ಕತೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ತಾನೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಇಷ್ಟ ಅಂದ್ರೆ ಲೈಕ್ನೇ ಮಾಡಿ, ಆಯ್ತಾ? ಲೈಕು ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನಾನು ಹೇಳೋದೊಂದೇ, ಮಾನ್ಯ ಎಸ್ ಎಸ್ ಬಿ ಕಡೆಯಿಂದ ಬಂದಿರೋ ಮಾಹಿತಿ ಏನಂದರೆ, ನಿಮಗೆ ಈ ತಿಂಗಳು ಎಂಡ್ ಅಂದರೆ ಅಕ್ಟೋಬರ್ ಎಂಡ್ ಒಳಗೆ ನಿಮಗೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಅಂದರೆ ನಿಮ್ಮದು ಯಾರ್ಯಾರ್ದು ಫಸ್ಟ್ ತ್ರೀ ಕಾಲಮ್ ಮಿಸ್ ಆಗಿರುತ್ತೆ, ಅಂದರೆ ಆಧಾರ್ ಸೀಡಿಂಗು, ತಾಲೂಕು ಆಫೀಸರ್ ವೆರಿಫಿಕೇಷನ್ನು ಮತ್ತು ಅಪ್ಲಿಕೇಶನ್ ಸಬ್ಮಿಟೆಡು, ಆ ಮೂರು ಕಡೆ ಎಸ್ ಆಗಿರಬೇಕು ನಿಮ್ಮದು. ಆ ಮೂರು ಕಡೆ ಎಸ್ ಆಗಿದ್ದರ ನಂತರ ನಿಮಗೆ ಸ್ಕಾಲರ್ಶಿಪ್ಪು ಬರೋದು ನಿಮ್ಗೆ ಗೊತ್ತಿರೋ ಹಾಗೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಯಾಂಕ್ಷನ್ ಆಗೋದು, ನಿಮ್ಮ ಅಕೌಂಟಿಗೆ ಬಂದು ಬೀಳೋದು ಅಷ್ಟೇ. ಏನಾಗಿದೆ ಅಂದರೆ ಮೇಂಟೆನೆನ್ಸ್ ಸಮಸ್ಯೆ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಿ ಕೂಡ ಬಂದಿದೆ. ಯಾವ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಸಮಸ್ಯೆ ಕೂಡ ಸ್ಯಾಂಕ್ಷನ್ ಆಗಿದೆ, ಡೋಂಟ್ ವರಿ, ಅವರು ಬರುತ್ತೆ ನಿಮ್ಮ ಖಾತೆಗೆ ನಿಮ್ಮ ಖಾತೆಗೆ ಬರುತ್ತೆ. ಇನ್ ಕೇಸ್ ನೀವು ಹಾಸ್ಟೆಲ್ ಆಗಿದ್ದರೆ ನಿಮ್ಮ ಹಾಸ್ಟೆಲ್ ಖಾತೆಗೆ ಎಷ್ಟು ಬರಬೇಕು ಅಷ್ಟು ಕೂಡ ಬರುತ್ತೆ, ಅದು ಮೇಂಟೆನೆನ್ಸ್ ಅಮೌಂಟ್ ಆಯಿತು. ನಂತರ ಬಂದುಬಿಟ್ಟು ನೀವು ಡೌಟ್ ಅಂತಿರೋದೇನೆಂದರೆ ಯಾವಾಗ ಬರುತ್ತೆ ಅಂತ. ನಾನು ಹೇಳಿರೋ ಹಾಗೆ ಈ ತಿಂಗಳು ಎಂಡ್ ಒಳಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ನೋಡೋಣ, ನಿಮ್ಗೆ ಗುಡ್ ಲಕ್, ಈ ತಿಂಗಳು ಎಂಡ್ ಒಳಗೆ ಆಲ್ಮೋಸ್ಟ್ ಕ್ಲಿಯರ್ ಮಾಡೋದ್ರ ಕ್ಲಿಯರ್ ಮಾಡೋ ಸಾಧ್ಯತೆ ಇದೆ. ನಿಮ್ಮ ಸ್ಕಾಲರ್ಶಿಪ್ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಬರ್ಬೋದು ಅವ್ರಿಗೆ ಬರುತ್ತೆ. ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ಡೌಟ್ ಕೇಳ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಏನಾಗಿದೆ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಓಲ್ಡ್ ಮಾಡಿದ್ದಾರೆ, ಸದ್ಯಕ್ಕಾಗಿ ಯಾವುದೇ ನ್ಯೂಸ್ ಬಂದಿಲ್ಲ. ಆ ಥರ ನ್ಯೂಸ್ ಬಂದರೆ ನಿಮಗೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ರಿಲೀಸ್ ಮಾಡ್ತಾರೆ ಅಂತ. ನಂತರ ಬಂದು ವಿದ್ಯಾರ್ಥಿಗಳೇ, ಮೇಂಟೆನೆನ್ಸ್ ಅಮೌಂಟ್ ಆಯಿತು ಮತ್ತು ಫೀಸ್ ರಿಯಂಬರ್ಸ್ಮೆಂಟ್ ಆಯಿತು, ಎರಡು ಕೂಡ ನಿಮ್ಗೆ ಸ್ಯಾಂಕ್ಷನ್ ಆಗಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಅಂತಿರುತ್ತೆ, ಇನ್ನು ಕೂಡ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಎರಡು ಕೂಡ ಸ್ಯಾಂಕ್ಷನ್ ಆಗಿರುತ್ತೆ. ಮೇಂಟೆನೆನ್ಸ್ ಕೂಡ ಮತ್ತು ಫೀಸ್ ರಿಯಂಬರ್ಸ್ಮೆಂಟ್ ಕೂಡ ಎರಡು ಕೂಡ ಸ್ಯಾಂಕ್ಷನ್ ಆಗಿರುತ್ತೆ. ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಕೂಡ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ತಲೆ ಕೆಡಿಸ್ಕೊಬಿಡಿ. ಈ ತಿಂಗಳು ಎಂಡ್ ಒಳಗೆ ನಿಮ್ಮ ಖಾತೆಗೆ ಎಷ್ಟು ಬರಬೇಕು ಅಷ್ಟು ಬರುತ್ತೆ. ಜಸ್ಟ್ ನೀವು ಚೆಕಪ್ ಮಾಡ್ಕೊಳ್ಳಿ, ಡಿ ಬಿ ಟಿ ಯಾವುದಕ್ಕೆ ಲಿಂಕ್ ಆಗಿದೆ, ನಿಮ್ಗೆ ಅಕೌಂಟ್ ನಂಬರ್ ಪ್ರಾಬ್ಲಮ್ ಆಗಿದೆಯಾ ಏನಾದರೂ, ಇನ್ ಕೇಸ್ ಕಡಿಮೆ ಬಂತ ಅಷ್ಟೆಲ್ಲ ಪ್ರಾಬ್ಲಮ್ಗಳಿದ್ರೆ ನಿಮ್ಮ ಇಲಾಖೆಗೆ ಭೇಟಿ ನೀಡಿ, ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಮೋನಫೆಡ್ ಪ್ರಾಬ್ಲಮ್ಸ್ ಇನ್ನೂ ಅನುಭವಿಸಿದರೆ ಬೇಗ ನಿಮ್ಮ ಕಾಲೇಜ್ ಅಥವಾ ನಿಮ್ಮ ಇಲಾಖೆಗೆ ಭೇಟಿ ಮಾಡಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಲೇ ಸಿಗೋಣ ಮುಂದಿನ ವೀಡಿಯೋದಲ್ಲಿ.